ಸೊ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತಿಂದ ಡೇ 3 ಸ್ಟಾರ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ವಾರಣಾಸಿ ಬಂದು ನಿನ್ನೆ ರೀಚ್ ಆಗಿ ಸ್ವಲ್ಪ ಹೋಟೆಲ್ ಪ್ರಾಬ್ಲಮ್ ಆಯ್ತು ಮತ್ತು ಆ ಕಡೆ ಈ ಕಡೆ ಹೋಗೋದಲ್ಲ ಆಯ್ತು. ಸೊ ಲೇಟ್ ಆಗಿಬಿಡ್ತು, ಸ್ವಲ್ಪ ಲೇಟ್ ನಿಮಗೆ ಬಿಡಾತೀನಿ. 8 o'clock ಆಗೈತೀಗ. ಸೊ ಇಲ್ಲಿಂದ ಫಸ್ಟ್ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ಬೇಕು, ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡೆ ಬಿಡ್ಬೇಕಂತ ಮಾಡೀನಿ. ಓಕೆ, ಲೆಟ್ಸ್ ಗೋ. ಯಾಕೋ ಏರ್ ಕಡಿಮೆ ಐತಂತ ಫೀಲ್ ಅನ್ಸತ್ತೆ ನನಗೆ. ಏರ್ ಕಮ್ಮಿ ಐತೋ ಇಲ್ಲ ರೋಡ್ ಸರಿ ಇಲ್ಲೋ, ಇವು ರೋಡು ಸರಿ ಇಲ್ಲ, ಏರ್ ಕಮ್ಮಿ ಐತೆ ಅನ್ಕೊತೀನಿ ನಾನು. ಚೆಕ್ ಮಾಡಿಸ್ಕೋಬೇಕು ಅವ್ರು ಕೂಡ ಹೋದ್ಮೇಲೆ, ಒಂಥರ ಸಿಟಿ ಕ್ರಾಸ್ ಆದಮೇಲೆ. ಸೊ ಲೆಟ್ಸ್ ಗೋ. ವಾರಣಾಸಿ ಸಿಟಿ ಈ ಥರ ಐತೆ ಆ್ಯಸ್ ಯೂಶ್ವಲ್ ಅಲ್ಲ, ಲೈಕ್ ಟೈರ್ 2 ಸಿಟಿ ಈ ಥರನೇ ಐತೆ. ಟ್ರಾಫಿಕ್ ಅದು ಯೂಶ್ವಲ್. ಓ, ಇವತ್ತು ಫ್ರೈಡೇ ಅಲ್ಲ. ಇಲ್ಲಿ ರೈಟ್ ತಗೋಬೇಕು ಈಗ. ವಾವ್, ಇಟ್ಸ್ ಎ ಗುಡ್ ಸೆಲೆಬ್ರೇಷನ್ಸ್ ಎಲ್ಲರೂ. ಫುಲ್ ಸೆಕ್ಯೂರಿಟಿ. ಕಾಶಿ ವಿಶ್ವನಾಥ್ ಟೆಂಪಲ್ ಕಿದರೆ ಕಾಶಿ ವಿಶ್ವನಾಥ್ ಟೆಂಪಲ್ ಊಸ್ ತರಫ. ಇದು ಕಾಶಿ ವಿಶ್ವನಾಥ್ ಟೆಂಪಲ್ ಇದೆ. ಟೆಂಪಲ್ ಒಳಗಡೆ ಎಂಟ್ರೆನ್ಸ್ ಐತಿ. ಒಳಗೆ ಹೋಗಿ ಬಂದೆ ನಾನು, ಒಂದು 15-20 minutes ಒಳಗಿದ್ದೆ. ಯಾಕಂದ್ರೆ ಇಲ್ಲಿ ಭಾಳ ರಶ್ ಐತಿ. ನಿಂದ್ರಾಸೆ ಬಿಡಾಸೆ ಹಿಂಗೆ. ಉತ್ತರ ಪ್ರದೇಶನ ಹಿಂದೆ ಬಿಟ್ಟೆ, ಬಿಹಾರ ಒಳಗೆ ಎಂಟರ್ ಆಗಿನಿ. ಈಗ ಬಿಹಾರ್ ಬಾರ್ಡರ್ ಕ್ರಾಸ್ ಆಗಿ ಸ್ವಲ್ಪ ಒಳಗೆ ಬಂದೆ. ಸೊ ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಇದು ನಾನು ಬಿಹಾರಿಗೆ ಬರಾತಿದ್ದೆ. ಸೊ ನೋಡ್ಬೋದು ಬಿಹಾರ್ನಾಗ ಏನು ಅಷ್ಟೊಂದು ಇದನ್ನಿಲ್ಲ, ಲೈಕ್ ಸಿಸ್ಟಮೆಟಿಕ್ಕು ಇಲ್ಲ. ಲೈಕ್ ಉತ್ತರ ಪ್ರದೇಶ ಇನ್ಫ್ಲುಯೆನ್ಸ್ ಐತಿದ್ದು ಸಿಸ್ಟಮ್ ಅನ್ನೋದನ್ನು ಫಾಲೋ ಮಾಡೋಂಗಿಲ್ಲ. ಇವ್ರ ಹೆಂಗೆ ಬೇಕಂಗೆ ಹೋಗೋದು, ಹೆಂಗೆ ಬೇಕಂಗೆ ಬರೋದು. ಮತ್ತು ಥಿಂಗ್ಸ್ ಆರ್ ನಾಟ್ ಇನ್ ದಟ್ ಪ್ಲೇಸ್ ಲೈಕ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಾಗ ಹಂಗೆ ಪೂರ ಸಿಸ್ಟಮೆಟಿಕ್ ಇದೆಲ್ಲ. ಒಂದು ಪಾರ್ಕ್ ಒಬ್ಬ ಜನ ಆಟಾಡೋದು ಕರೆಕ್ಟ್ ಇದೆಲ್ಲ. ಹಿಯರ್ ಇಟ್ಸ್ ನಾಟ್ ಸೋ ಮಚ್ ಸಿಸ್ಟಮ್ಯಾಟಿಕ್. ಸೊ ಅದಕ್ಕೆ ಭಾಳ ಸ್ವಲ್ಪ ಒಂದು ಅವರೇಜ್ ಸ್ಪೀಡೂ ಕಮ್ಮಿ ಐತಿ. ಬಟ್ ಏನಿವೇ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗಾತೀನಿ. 300 kilometers ಸ್ಟ್ರೈಟ್ ಹೋಗ್ಬೇಕಾದ್ರೆ ಹೋದ್ಮೇಲೆ ನಾನು ರೈಟ್ ತೊಗೋಬೇಕಾಗತ್ತೆ, ಲೆಫ್ಟ್ ತೊಗೋಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಅಲ್ಲೊಂದು ಜ್ಯೋತಿರ್ಲಿಂಗ ಐತಿ. ನಾನು ಈಗ ಕಾಶಿ ವಿಶ್ವನಾಥ್ ನೋಡಿದಾದ್ಮೇಲೆ ಅಲ್ಲಿ ಬೈದಿನಾಥ ಜ್ಯೋತಿರ್ಲಿಂಗ್ ಬರುತ್ತೆ. ಬೈದಿನಾಥ್ ಜ್ಯೋತಿರ್ಲಿಂಗ ನೋಡ್ಕೊಂಡೆ ಡೈರೆಕ್ಟ್ ಸಿಲಿಗುರಿಗೆ ಹೋಗಿ ಹೋಗಾತೀನಿ ಇವತ್ತೆ. ಸೊ ಹೋಪ್ಫುಲಿ ಟ್ರೈ ಮಾಡಾತೀನಿ ಅಟ್ಲೀಸ್ಟ್ ನಾನು ಸಿಲಿಗುರಿ ರೀಚ್ ಆಗೋಕ್ಕೆ ಎಂಡ್ ಆಫ್ ದ ಡೇ. ಸೊ ನೋಡು ನೀಲಿಮಠ ಹೋಗ್ತೀವಿ ಅಂತ. ನೈ ಭಯ್ಯ ದೋ ಮೇರೆ ಕೋ ಡಾಲ್ನಾ ತ ಉನ್ಕೋ ಡಾಲ್ ದಿಯಾ ಹಮ್ ರುಕ್ನೆ ಕೋ ಆಯೇ ಕ್ಯಾ ಇದರ ಫುಲ್ ಟ್ಯಾಂಕ್ ಕರೋ. ಕಿತ್ನಾ ಲೀಟರ್? 117 ಅಟ್ಲೀಸ್ಟ್. ಓಕೆ, ಥ್ಯಾಂಕ್ ಗಾಡ್. ಸೆಕೆಂಡ್ ಲೋ ಎಷ್ಟಿದೆ ನಾಗ ಸಿಕ್ಕಿದ್ದು ಪೆಟ್ರೋಲ್. ಜನರೇಟರ್ ಬಂದ್ ಕೊಡ್ತಾರೋ ಡಾಲ ಭಾಯ್? ಜನರೇಟರ್ ಬಂದ್ ಕರ ಲ್ಯಾಂಡ್ ಪಕರ್ ಕ್ರೋತೆ ಡಾಲ ಕಿತ್ನಾ ಹೈ ಫುಲ್ ಟ್ಯಾಂಕ್? ಅರೆ ಭಾಯ್ ತುಮ್ ಐಸಾ ನಹೀ ಕರ್ ಸಕ್ತೆ ಭಾಯ್. ಜೋ ಪಹಲಾ ಆತಾ ಹೈ ಉಸ್ಕೋ ಪಹಲೆ ಡಾಲ್ನೆ ಕಾ, ಫಸ್ಟ್ ಕಮ್ ಫಸ್ಟ್ ಸರ್ವ್. ಏನು ಸಿಸ್ಟಮ್, ಏನು ಸಿಸ್ಟಮ್ ಯೂಸ್ ಮಾಡಂಗಿಲ್ಲ ಇವ್ರು. ತುಮಾರ ಇದರ್ ಪೈ ಐಸಾ ಇವತ್ತಾ ಕ್ಯಾ ಯಾ ಇದರ್ ಉತ್ತರ ಪ್ರದೇಶ ಬಿಹಾರ್ ಮೇ ಕೋಯಿ ಸಿಸ್ಟಮ್ ನಹೀ ಹೈ.
लोग कहीं से भी आ जा रहे हैं, कोई सिस्टम नहीं, कुछ भी नहीं कहीं। इधर बिहार में थोड़ा सा अच्छा है, इधर उत्तर प्रदेश तो बर्बाद है यार। मैंने वाराणसी टू धनबाद अंद हाईवे हाईवे बरत आ हाईवे नडु स्वल्प स्टॉप माडिद्दे नान अष्टागिष्ट मोडण अंत अंदे। ಆ್ಯಕ್ಚುಲಿ ಇಲ್ಲಿ ಉತ್ತರ ಪ್ರದೇಶನಾಗ ಏನು ಪ್ರಾಬ್ಲಮ್ಪ ಅಂದ್ರೆ, ಉತ್ತರ ಪ್ರದೇಶನ ಅಷ್ಟೇ ಅಲ್ಲ ನಾರ್ತ್ ಇಂಡಿಯಾದ ಏನು ಪ್ರಾಬ್ಲಮ್ ಅಂದರೆ, ಲಾಸ್ಟ್ ಟೈಮ್ ವಿಡಿಯೋದಾಗೂ ಹೇಳಿದ್ನಿ ಬ್ರೇಕ್ಫಾಸ್ಟ್ ಅಲ್ಲಿ ಸಿಗಂಗಿಲ್ಲ ಇಲ್ಲಿ. ಈಗ ಹನ್ನೊಂದು ಗಂಟೆ ಆಗೈತಿ, ಈಗ ಒಂದು 4-5 ಕಿಲೋಮೀಟರ್ ಅಡ್ಡಾಡಿದ್ನಿ, ಎಲ್ಲಿ ಇನ್ನೂ ಸಿಗಲಿಲ್ಲ. ಫೈನಲಿ ಒಂದು ರೆಸ್ಟೋರೆಂಟ್ ಸಿಕ್ಕೈತಿ, ಅಲ್ಲಿ ಪರಾಟ ಅಷ್ಟೇ ಇತ್ತು. ಪರಾಟ ಬಿಟ್ಟರೆ ಬತ್ತೇನಿಲ್ಲ. ಪರಾಟ ಮತ್ತು ಇತ್ತೆ ಮತ್ತೊಂದು ರೆಡ್ ಬುಲ್ ಇತ್ತೆ, ರೆಡ್ ಬುಲ್ ಕೂಡ ಹಾಕಿ. ಹ್ಯಾವ್ ಟು ಇಂಪ್ರೂವ್. ಮತ್ತು ಇವ್ರದ್ದು ಸ್ಟ್ಯಾಂಡರ್ಡ್ಸ್ ಏನೇನು ಸ್ಟ್ಯಾಂಡರ್ಡ್ಸ್, ಈಗ ಮುಂದೊಂದು ಗ್ರೌಂಡ್ ಐತೆ. ಗ್ರೌಂಡ್ ಅಂದ್ರೇನು, ಪಾರ್ಕಿಂಗ್ ಮಾಡೋಕೆ ಇಟ್ಟಾರೆ ಅದನ್ನು. ಬಟ್ ಅಲ್ಲಿ ನನಗೆ ಹೇಳ್ತಾರೆ, ಇಲ್ಲ ನೀ ಪಾರ್ಕಿಂಗ್ ಮಾಡೋಂಗಿಲ್ಲ, ಇದು ಐ ಮೀನ್ ನೀ ಅಂದರೆ ಟೂ ವೀಲರ್ ಪಾರ್ಕಿಂಗ್ ಮಾಡೋಂಗಿಲ್ಲ. ಮತ್ತು ಮಾಡಿದ್ದಾರೆ ಇದಕ್ಕೆ ಅದನ್ನು, ಮತ್ತು ಎಲ್ಲಿ ಇಡಲಿ ಅಣ್ಣ, ಡೆಲಿ ಮೇಲೆ ಇಟ್ಕೊಂಡು ಇಡೋದಕ್ಕೆ ಅದೂ ಇಲ್ಲ. ಫುಡ್ ಮತ್ತು ರೋಡ್ಸ್ ಕಂಡೀಷನ್ ಅಂತೂ ಹೊಲಸೈತಿ, ಇಟ್ರಲಿ ಹೊಲಸೈತಿ. ವಾರಾಣಸಿಯಿಂದ ಈ ಕಡೆ ಇನ್ನು ಜಾರ್ಖಂಡ್ ಕಡೆ ಹೋಗೋದಿತ್ತಲ್ಲ, ಚಲೋ ಇಲ್ಲ ನೋಡ. ಸೊ ಏನೂ ಇಲ್ಲ, ಮ್ಯಾನೇಜ್ ಮಾಡತ್ತೆ ನಂಗೆ. ಬಟ್ ಫುಡ್ಡಿನ ಇದ್ರೊಳಗೆ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಸ್ವಲ್ಪ ತಮಿಳ್ನಾಡು, ಮಹಾರಾಷ್ಟ್ರ ಗುಡ್ ಫಾರ್ ಫುಡ್. ಆಸ್ ಅ ಸೌತ್ ಇಂಡಿಯನ್ ಹೇಳ್ತೀನಿ, ಬಟ್ ಆ್ಯಕ್ಚುಲಿ ಇಟ್ಸ್ ಡಿಪೆಂಡ್ ಆನ್ ಪರ್ಸ್ನಲ್ ಪ್ರಿಫರೆನ್ಸಸ್. ಶೇಟ್ ಈ ಲೆವೆಲ್ ಆಕ್ಸಿಡೆಂಟ್ ಆಗೈತೆ. ಭಾಗ ಥರ ಆಗುತ್ತೆ ಆಕ್ಸಿಡೆಂಟ್. ಒಂಥರ ರಾಜಸ್ಥಾನದಾಗ ಬರುವಾಗ ನಾನು ನಂದು ಕಣ್ಣು ಮುಂದೆ ಆಕ್ಸಿಡೆಂಟ್ ಆಗೋದು ನೋಡಿದ್ದೆ. ಏನಾಗುತ್ತೆ, ಒಂದು ಕಡೆ ರೂಮ್ ಸಿಗಾತಿರಲಿಲ್ಲ ನನಗೆ, ಒಂದು ಕಡೆ ಹೋಗಿ ಹಿಂಗೆ ಸ್ಟಾಪ್ ಮಾಡ್ತಾರೆ ರೈಟ್ ಸೈಡಿಗೆ, ಅಂದರೆ ಸ್ವಲ್ಪ ಗ್ಯಾಪ್ ಇತ್ತು, ಅದು ದಾಬ ಆಗುತ್ತೆ. ಆ ದಾಬ ಒಳಗೆ ಸ್ಟಾಪ್ ಮಾಡಿದ್ನಿ, ಸ್ಟಾಪ್ ಮಾಡಿ ಸ್ವಲ್ಪ ಅದು ಕಾಟ್ ಇರತ್ತಲ್ಲ, ಅದನ್ನು ದಾರ ಹಾಕಿದ್ದೆ ಕಾಟ್. ಆ ಕಾಟ್ ಮೇಲೆ ಮಲ್ಕೊಂಡೆ ನಾನು ಡೈರೆಕ್ಟ್, ಅದು ಯಾಕಂದ್ರೆ ಭಾಳ ಕಂಫರ್ಟಬಲ್ ಇರತೈತಿ ಸ್ವಲ್ಪ. ಅದ್ರ ಮೇಲೆ ಮಲ್ಕೊಂಡೆ, ಇನ್ನೇನು ಲೈಕ್ ಸುಮ್ಮನೆ ಒಂದು 10 ನಿಮಿಷ 10 ನಿಮಿಷ ಆಗಿತ್ತು, ಅಷ್ಟಾಗಿ ಧಗ್ ಅಂತ ಒಂದು ಸೌಂಡ್ ಬಂತೆ. ನಾನು ಸೊ ಜಸ್ಟ್ ಏನು ಸ್ವಲ್ಪ ಸೌಂಡ್ ಬಂತು, ನಾನು ಪಟ್ಟನೆ ಎದ್ದು ನೋಡ್ತೀನಿ, ಎರಡು ಲಾರಿ ಆಪೋಸಿಟ್ ಇದು ಡ್ಯಾಶ್ ಆಗಿದ್ದು. ಒಬ್ಬ ಏನು ಮಾಡೋಣ, ಈಗ ಇದೇ ಹೆಂಗೆ ಬರೋ ಹೋಗುವೆ ಐತಲ್ಲ, ಈ ವೇದಾಗ ಅವ್ನು ಬರತ್ತಾನೆ. ಇಬ್ಬರು ಅಟ್ಲೀಸ್ಟ್ ಒಬ್ಬರ ರೈಟಿಗೆ ಹೋಗ್ಬೇಕು, ಇನ್ನೊಬ್ಬ ರೈಟಿಗೆ ಹೋಗ್ಬೇಕಾದ್ರೆ ಸ್ಲೋರೇ ಮಾಡಬೇಕಲ್ಲ. ಏನೂ ಮಾಡಿಲ್ಲ ಅವ್ರು, ಇಬ್ಬರು ಡಿಪ್ಪರ್ ಕೊಡ್ಕೊಂಡು ತಿಂತಾರೆ, ಇಬ್ಬರು ಡಿಪ್ಪರ್ ಕೊಡ್ಕೊಂಡು ಬಂದರೆ ಪಡ್ಡ ತೊಡೆದು ಬಿಟ್ಟರು. ಕಲಾಸ್ ಇಬ್ಬರು ಕಲಾಸ್ ಅಲ್ಲೇ ಎರಡು ಲಾರಿನೂ ಕಂಪ್ಲೀಟ್ಲಿ ಡ್ಯಾಮೇಜ್ ಆಯಿತು. ಆಮೇಲೆ ರೋಡ್ ಬ್ಲಾಕ್ ಅದು ಇದು ಭಾಳ ಭಾಳ ಲಫ್ಡ ಆಯಿತು. ಜೈನ್ ಗುರುಗಳು ಒಂದ್ಸಲ ನಾನು ಬೆಟ್ಟಾಗಿದ್ದೆ ಅವ್ರಿಗೆ, ಇಲ್ಲೇಪ್ಪ ಅಂದರೆ ಕೋಲ್ಕತ್ತಾಯಿಂದ ಅವ್ರು ಇದಕ್ಕೆ ಹೋಗಾತಿದ್ರು, ಕನ್ಯಾಕುಮಾರಿಗೆ ನಡ್ಕೊಂಡು ಹೋಗಾತಿದ್ರು. ಗ್ರೇಟ್. ಅರೌಂಡ್ ಒಂದು 10 ನಿಮಿಷ ಆಯ್ತು ಇಲ್ಲಿ ಸ್ಟಾಪ್ ಮಾಡಿದ್ದೆ ನಾನು. ಇಲ್ಲಿಪ್ಪ ಅಂದ್ರೆ ಜಾರ್ಖಂಡ್ಕಿನ್ನ ಮುಂಚೆ ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಆಗಿತ್ತು ಏನಪ್ಪ ಅಂದ್ರೆ, ನಾವಾಗ ವಿಡಿಯೋದಾಗ ಲೈಕ್ ಹೇಳುವತ್ನಾಗ ಇದು ಬಿಹಾರ ಅಂದ್ಕೊಂಡಿದ್ದೆ, ಆ್ಯಕ್ಚುಲಿ ಬಿಹಾರ ಅಲ್ಲ ಇದು, ಇದು ಜಾರ್ಖಂಡ್. ಸೊ ಜಾರ್ಖಂಡ್ ಒಳಗಡೆ ಒಂದು ದೇವಗಡ್ ಅಂತ ಒಂದು ಪ್ಲೇಸ್ ಬರ್ತೈತಿ, ದೇವಗಡ್ ಹೋಗ್ಬೇಕು. ಸೊ ಯಾಕಪ್ಪ ಅಂತಂದ್ರೆ ಅಲ್ಲಿ ಒಂದು ಜ್ಯೋತಿರ್ಲಿಂಗ ಐತಿ, ಆ ಜ್ಯೋತಿರ್ಲಿಂಗ ವಿಸಿಟ್ ಮಾಡೋಕಂತಂದು ಐತಿ. ಯಾಕಂದರೆ ಈ ಕಡೆ ಉತ್ತರ ಪ್ರದೇಶ ಈ ಕಡೆ ಮತ್ತೆ ವಾಪಸ್ ನಾನು ಬರೋದೇನು ಪ್ಲ್ಯಾನ್ ಇಲ್ಲ, ನೆಕ್ಸ್ಟ್ ಅಟ್ಲೀಸ್ಟ್ ಒಂದು 3-4 ಇಯರ್ಸ್ ಬರೋದಂತ ಪ್ಲ್ಯಾನ್ ಇಲ್ಲ. ಅದಕ್ಕೆ ಯಾವ್ಯಾವ ಪ್ಲೇಸಿಗೆ ನೋಡ್ಬೇಕಾಗಿತ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಅಂತಂದು ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಟೆಂಪ್ರೇಚರ್ ಅಲ್ಲಿ ಅಲ್ಲಿಗತ್ತೆ ಲೈಕ್ ಆ ಸೈಡ್ ಆಗುತ್ತೆ ಏನಿಲ್ಲ, ಸೊ ಭಾಳ ಕಡಿಮೆ ಆಗೈತಿ. ಅಟ್ಲೀಸ್ಟ್ ಒಂದು 30-35 ಡಿಗ್ರಿ ಐತಿ, 35 ಡಿಗ್ರಿ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ 40 ಮೇಲೆ ಹೋತಪ್ಪ ಅಂದ್ರೆ ಬೇರ್ ಮಾಡೋಕೆ ಆಗಂಗಿಲ್ಲ. ಸೊ ಒಂದು ಏನೋ ಮಾಡಾತಾರೆ, ಕನ್ಸ್ಟ್ರಕ್ಷನ್ ನಡೆದೈತಿ, ಅದಕ್ಕೆ ಸ್ವಲ್ಪ ಡೈವರ್ಷನ್ ತೊಗೊಂಡು ಆ ಕಡೆ ಕೊಟ್ಟು ಹೋಗಿ ಹೋಗೋದಾಗೈತಿ. ಏನು ನೀವು ನೋಡೋದಿಲ್ಲ, ಹೋಗ್ಬೋದು ಈಸಿ, ಇಲ್ಲ ಈಸಿಲಿ ಹೋಗ್ಬೋದು. ಏನು ಆರ್ ಟಿ ಜಾಸ್ತಿ ಬಿಡೋದಿಲ್ಲ, ಒಂದು 100-200 ಕಿಲೋಮೀಟರ್ ಅಷ್ಟೇ ಉಳಿದೈತಿ. 200 ಕಿಲೋಮೀಟರ್ ಆಯಿತಪ್ಪ ಅಂದ್ರೆ ರೈಡ್ ಕಂಪ್ಲೀಟ್ ಆಗೈತಿ. ಸೊ ಇನ್ನು ಟೈಮ್ ಐತೆ ನನ್ನ ಕಡೆ, ಆಲ್ಮೋಸ್ಟ್ ಇನ್ನೊಂದು 6-7 ಅವರ್ಸ್ ಆಯಿತು, ಈಸಿ ಕವರ್ ಮಾಡ್ಬೋದು ಇವತ್ತಿನ. ವೆದರ್ನಾಗ ಭಾಳ ಇಂಪ್ರೂವ್ಮೆಂಟ್ ಕಾಣಿಸ್ತೈತಿ, ಬಿಸಿ ಸ್ವಲ್ಪ ಬಿಸಿಲು ಹಚ್ಚಾತಿಲ್ಲ ನನಗೆ. ಆ್ಯಕ್ಚುಲಿ ಸ್ವಲ್ಪ ಕೋಲ್ಡ್ ಆಗತ್ತೈತಿ, ಮೇ ಬಿ ಇದು ವೆದರ್ ಈಗ ಏನೋ ಗೊತ್ತಿಲ್ಲ. ಇನ್ನು ಈಗ ಸನ್ ಸೆಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಟೈಮ್ ಐತಿ, ಇನ್ನೊಂದು 1 ಅವರ್ ಐತಿ.
ನೈಸ್ ಬ್ರೋ. ನಾನು ಅನ್ಕೊಂಡಿದ್ದೆ ಇವತ್ತು ಫುಲ್ ಬಿಸಿಲು ಇರ್ತದೆ ಅನ್ಕೊಂಡಿದ್ದೆ, ಬಟ್ ಐ ವಾಸ್ ಸೋ ಫಾರ್ಚುನೇಟ್ ಇನ್ ಅಫ್. ಮಸ್ತ್ ಇದೆ ಸರ್. ಈ ಸ್ಟ್ರೈಟ್ ನೋಡ್ಕೊಂಡಿರೋದ, ಈ ಸ್ಟ್ರೈಟ್ ರೋಡ್ ತೊಗೊಂಡು ಹೋದ್ರೆ ನಿಮಗೆ ಕೋಲ್ಕತ್ತಾ, ಆಸನ್ಸೋಲ್, ಧನ್ಬಾದ್ ಮತ್ತು ವರ್ಧಮಾನ್, ವಿಶಾಖಪಟ್ಟಣಂ, ಆಮೇಲೆ ಚೆನ್ನೈ, ಬ್ಯಾಂಗ್ಳೂರು ಸೀದಾ ಹೋಗ್ಬೋದು. ಸೀದಾ ಅಂದ್ರೆ ಡೈರೆಕ್ಟ್ ಅಲ್ಲ, ಕಲ್ಕತ್ತಾವಿಗೆ ರೈಟ್ ತೊಗೋಬೇಕಾಯ್ತು ನಿಮಗೆ ಈ ರೋಡ್ ತೊಗೊಂಡು ಹೋದ್ರೆ. ಬಟ್ ನನಗೆ ಆ ಕಡೆ ಹೋಗತ್ತಿಲ್ಲ, ನಾನು ನಾರ್ತ್ ಈಸ್ಟ್ ಹೋಗತ್ತೀನಲ್ಲ. ಸೊ ಇಲ್ಲಿಂದ ಪ್ಲೇಸ್ ಬರ್ತೈತಿ, ಒಂದು ಗ್ರಾಮ ಬರ್ತೈತಿ ದುಮ್ರಿ ಅಂತಂದು. ಆ ದುಮ್ರಿಯಿಂದ ನಾವು ಕರೆಕ್ಟ್ 90 ಡಿಗ್ರಿ ಟರ್ನ್ ತೊಗೋಬೇಕು. ಸೊ ಲೆಟ್ಸ್ ಗೋ. ಐ ಥಿಂಕ್ ನಾನು ಸ್ವಲ್ಪ ದುಮ್ರಿ ಕ್ರಾಸ್ ಮಾಡಿ ಮುಂದೆ ಬಂದ್ಬಿಟ್ಟೇನಿ, ಅದು ರೋಡ್ ಕರೆಕ್ಟ್ ಹಾಕಿರಲಿಲ್ಲ ಅವರಲ್ಲಿ. ವಾಪಸ್ ಹೋಗುನ್. ಎಸ್, ಈ ಟರ್ನ್ ನಾವು ಇಲ್ಲಿ ತಗೋಬೇಕಾಗಿತ್ತು. ದುಮ್ರಿ ಗಾಗಲ್ ಅಂತ ತಗೋಬಿಡ್ತೀನಿ, ಇನಫ್ ಐ ಥಿಂಕ್. ಸನ್ಸೆಟ್ ಆಗಿ ಬಂದೈತಿ. ಏನು ಬರ್ತಾರೆ ಓದೋಕ್ಕಾಗಿಲ್ಲ ನನಗೆ. ಎಸ್, ಇದೆ ರೋಡ್ ಹಿಂದಿ ಒಳಗೆ ಬರ್ದಾರ, ಇವು ಹಿಂದಿ ಏನಿದೆ ಹಿಂದಿ ಐ ಥಿಂಕ್, ಗೊತ್ತಿಲ್ಲ ಏನು ಬರ್ದಾರ. ಹೈವೇಗೆ ಎಕ್ಸಿಟ್ ಮಾಡಿ ಈಗ ಪೂರಾ ಸ್ಟೇಟ್ ಹೈವೇ ಬಂದಿನಿ. ಈಗ ಸ್ಟೇಟ್ ಹೈವೇದಾಗ ಐ ಡೋಂಟ್ ನೋ ಹೌ ಇಟ್ ವಿಲ್ ಬಿ, ಬಿಕಾಸ್ ಯಾಕಂದ್ರೆ ಕರ್ನಾಟಕ ಸ್ಟೇಟ್ ಹೈವೇಸ್ ಅಂತೂ ಕೆಲವೊಂದು ಚಲೋ ಅದಾವೆ, ಕೆಲವೊಂದು ಚಲೋ ಇಲ್ಲ. ಚಲೋ ಇಲ್ಲ ಅಂದರೆ ಪ್ಯಾಚ್ವರ್ ಕೂಡ ಮಾಡಿಲ್ಲ ಅದ್ರಾಗ ಅಷ್ಟು ಇದಾವೆ. ಲೆಟ್ಸ್ ಸಿ ಜಾರ್ಖಂಡ್ ಯಾವ ಥರ ಅದಾವೆ ಅಂತಂದ್ರೆ. ದೋಸ್ತ್ ಇದು ಏನಿದೆ ಸಡನ್ ಆಗಿ, ಐ ಥಿಂಕ್ ಇದು ಜಾರ್ಖಂಡದ ಒಂದು ಫಾರೆಸ್ಟ್ ಟೈಪ್ ಏರಿಯಾ ಐತಿ. ಆ ಏರಿಯಾ ತ್ರೂ ಹೋಗತ್ತೀನಿ ನಾನು. ಕೈಂಡ್ ಆಫ್ ಲೈಕ್ ನಮ್ಮ ಕರ್ನಾಟಕದಾಗ ಮಡಿಕೇರಿ ಮತ್ತು ಈ ಕಡೆ ವೆಸ್ಟರ್ನ್ ಘಾಟ್ಸ್ ಅದಾವಲ್ಲ ಆ ಥರ ಇದೆ ದೇಶ ಇಲ್ಲಿ ಜಾರ್ಖಂಡಾಗ. ಸಡನ್ನಾಗಿ ಇಲ್ಲಿ ಬಂದರೆ ಅಲ್ಲಿ ಡಿಗ್ರಿ ಟೆಂಪ್ರೇಚರ್ ಗೊತ್ತ ಎಷ್ಟೈತಿ ಈಗ 22 ಡಿಗ್ರಿ. ದೋಸ್ತ್ ವಾವ್, ಐ ಆಮ್ ಸೋ ಹ್ಯಾಪಿ. ಈ ಥರ ರೋಡ್ ಸಿಕ್ಕರೆ ಸಾಕು, ನಾವು 1,000 ಕಿಲೋಮೀಟರ್ 2,000 ಕಿಲೋಮೀಟರ್ ಹಂಗೆ ಹೊಡ್ಕೊಂಡು ಹೋಗೋದು. ವಾವ್, ದಿಸ್ ವಾಸ್ ಮಚ್ ನೀಡೆಡ್, ಬಿಕಾಸ್ ಎಷ್ಟು ಹಾಟಿಂದ ಬಂದನು ಗೊತ್ತಾ ನಾನು. 45, 46, 48 ಡಿಗ್ರಿ ಇತ್ತು ಅವಾಗ ಅದೆಲ್ಲ. ಸ್ಪೆಷಲಿ ಹೈದರಾಬಾದ್ ಟು ಹೈದರಾಬಾದ್ ಟು ನಾಗ್ಪುರ ಎಷ್ಟು ಆ ಲೆವೆಲಿಗಿತ್ತಪ್ಪ ಅಂದ್ರೆ ಅದು ಫ್ಯೂಮ್ಸ್ ಬರ್ತಾವಲ್ಲ ಎಷ್ಟು ಅದು ಸುಡಾತಿತ್ತು ಹಂಗೆ, ನಾನು ಸ್ಕಿನ್ಸ್ ಕೊಡಾತಿತ್ತು ಅಷ್ಟು ಆ ಲೆವೆಲ್. ಜಾರ್ಖಂಡ್, ಯು ಓನ್ ಮೈ ಹಾರ್ಟ್ ಬ್ರೋ. ಸೊ ಮತ್ತೊಂದು ಕಡೆ ಇಲ್ಲಿ ಸ್ಟಾಪ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಇಲ್ಲಿ ನಿಂದಿರಬಾರ್ದಾಗಿತ್ತು, ಬಟ್ ಒಂದು ಇಲ್ಲಿ ವ್ಯೂ ಬಂದಿತ್ತು, ಅದು ವ್ಯೂಸ್ ಎಲ್ಲ ನಿಂತಿದೆ ನಾನು. ಇವೊಂದು ಸ್ವಲ್ಪ ನೀರು ಕೊಡೋದು ಫ್ರೆಶ್ ಆಗುನಂತಂದ್ರೆ. ಬಟ್ ಏನು ಸಡನ್ನಾಗಿ ಗೊತ್ತಿಲ್ಲ, ಸಡನ್ನಾಗಿ ಜಾರ್ಖಂಡ್ ಎಂಟರ್ ಆದಮೇಲೆ ಇಟ್ಸ್ ಬ್ಯೂಟಿಫುಲ್, ಮಸ್ತ್ ವೆದರ್ ಚೇಂಜ್ ಆಯಿತು. ಟೆಂಪ್ರೇಚರ್ ಅಂತ 25 ಟೆಂಪ್ರೇಚರ್ ಇನಫ್, ಮತ್ತೇನು ಬೇಕು ನಾವು. ಐ ಥಿಂಕ್ ಫ್ರಮ್ ಇಲ್ಲಿಂದನೇ ಮ್ಯಾಲೆ ಹೋದಂಗೆ ಸಿಲಿಗುರಿ ಟಚ್ ಆಗೋ ತನಕ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ ಅನ್ಕೋತೀನಿ. ಸಿಲಿಗುರಿ ಕ್ರಾಸ್ ಮಾಡಿದ ಮೇಲೂ ಮೇ ಬಿ ಇರ್ಬೋದು, ಇಲ್ಲಿ ಗೊತ್ತಿಲ್ಲ, ನಾಳೆ ಹೋದ್ಮೇಲೆ ಗೊತ್ತಾಕೈತಿ. ಸೊ ಹೋಪ್ಫುಲಿ ಇವಂತೂ ನಿಮ್ಗೆ ಇಷ್ಟ ಆಗಿರೋದು ಅನ್ಕೊಳತ್ತೀನಿ. ಇನ್ನು ನೋಡ್ರಿ, ಇನ್ನು ಆಸೆ. ಸೊ ಇನ್ನೊಂದು ಹಾರ್ಡ್ಲಿ 100 ಕಿಲೋಮೀಟರ್ ಲೈಕ್ ಬಿಫೋರ್ ಅದೇ ನಂದು ಡೆಸ್ಟಿನೇಷನ್ಗೆ. ಡೆಸ್ಟಿನೇಷನ್ ನೇಮ್ ಬಂದು ಸಮಥಿಂಗ್ ದೇವ್ಗಡ್ ಅಂತ, ದಿಯೋಗಡ್ ಅಂತಂದು ಏನೋ ಪ್ಲೇಸ್ ಇರ್ತದೆ. ಗಿರಡಿ ಆದಮೇಲೆ, ಗಿರಡಿ ಇಫ್ ಯು ಡೋಂಟ್ ನೋ, ಯಾರ ಗ್ಯಾಂಗ್ಸ್ ಆಫ್ ಹೊಸೇಪುರ್ ಪಿಕ್ಚರ್ ನೋಡಿದಾರಲ್ಲ ಅವ್ರಿಗೆ ಗೊತ್ತಿರ್ತದೆ ಗಿರಡಿ ಏನಂತ ಪ್ಲೇಸ್ ಅಂತ. ಗಿರಡಿ ಹೊಸೇಪುರ್ ಧನ್ಬಾದ್, ಗಿರಡಿ ಹೊಸೇಪುರ್ ಧನ್ಬಾದ್ ಅಂತಂದು ಹೀರೋ ಅಂತಿರ್ತಾನೆ. ಸೊ ಅದ ಪಿಕ್ಚರ್ ಇದೆ, ಅದು ಆ ಪಿಕ್ಚರ್ ಇಲ್ಲೇ ಸ್ಟೋರಿನೂ ಇಲ್ಲೇ ಬೇಸ್ಡ್, ಈವನ್ ಶೂಟಿಂಗ್ ಆಗಿರೋದು ಇಲ್ಲೇ ಶೂಟಿಂಗ್ ಆಗಿತ್ತದೆ. ಸೊ ನಮ್ಮ ಫೇವ್ರೆಟ್ ಪಿಕ್ಚರು ಅದ ಮತ್ತು. ಸೊ ಫೈನಲಿ ಐ ಆಮ್ ಹಿಯರ್. ದೇವ್ಗಡ ಏನು ವೆರಿ ವೆಲ್ ಮ್ಯಾನೇಜ್ ಮಾಡಿದ್ದಾರೆ ನೋಡು, ನೈಸ್, ವೆರಿ ನೈಸ್. ಸ್ಟ್ರೇಟ್ ಹೈವೇಸ್ ರೀ ಇವೆಲ್ಲ, ಒಂದು ಪಾಟಲು ಇಟ್ಟಿಲ್ಲ. ಇಟ್ಸ್ ಸೋ ಸೋ ಗುಡ್, ನೈಸ್. ಯಾವುದೋ ಒಂದು ಕ್ವಾಲಿಟಿ ರೆಸ್ಟೋರೆಂಟ್ ಅಂದರೆ ಅಲ್ಲಿ ಬಂದಿನಿ. ಏನಾದ್ರು ಆರ್ಡರ್ ಮಾಡಿ ಊಟ ಮಾಡ್ಬೇಕು ಮಾರೆ. ಮುಂಜಾನೆಯಿಂದ ಊಟ ಮಾಡಿಲ್ಲ ಊಟ. ಚಿಕನ್ ಕರಿ ಹಾಫ್ ಪನ್ನ. ಚಿಕನ್ ಕರಿ ಹಾಫ್ ಹಾಫ್ ಹಾಂ. ಅವ್ರ ರೊಟ್ಟಿನೇ ತಂದೂರಿ ರೊಟ್ಟಿ. ತಂದೂರಿ ರೊಟ್ಟಿ
दो तंदूरी रोटी कोल्ड ड्रिंक्स में क्या है नहीं वो नहीं जूस नहीं है अच्छा दे दो फाइनली उठा मुझ से मंदा रहा ना यहाँ डीजे गीजे हच्चा रही है मे बी समथिंग स्पेशल इको मद्वे गिद्वी ऐनार बैक वोग हच पूरा चेंजस् अंदर स्वल्प टयर आगे जास्त टयर्ड आगे या डिस्टेंसू इवत कमी मत रोड स्वल्प लास्ट लास्ट के बंद मेल चलो सको बट इनिशियली चलो बर उत्तर प्रदेश नग सो इट्स ओके एनीवे वीडियो इले मुगसोन सपोज इन एनी वे निम्हे वीडियो इश आगे अंतर्रे लाइक शेयर बाय बाय.